ವಿನೋದ್ ಅಂದ್ರೆ ನೀವೇ ತಾನೆ? ಎಸ್. ವಿಜಯ್ ಕೊಲೆ ಅಪಾದನೆ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ಕೊಲೆ ಮಾಡಿಲ್ಲ ಇನ್ಸ್ಪೆಕ್ಟರ್. ಆ ತೀರ್ಮಾನ ಆಗೋವರೆಗೂ, ಕಣ್ಮರೆ ಆಗಿರೋ ವಿಜಯ್ ಪತ್ತೆ ಆಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲೇ ಇರ್ಬೇಕು. ಬನ್ನಿ. ಅಯ್ಯೋ, ನನ್ನ ಮಗ ಏನು ತಪ್ಪು ಮಾಡಲಿಲ್ಲ, ಅವನು ಬಿಟ್ಬಿಡಿ, ಅವನ್ನೆಲ್ಲಿ ಕರ್ಕೊಂಡು ಹೋಗ್ತೀರಾ? ನೀವೇನು ಹೆದರ್ಕೋಬೇಡಿ ಅಮ್ಮ, ನನಗೇನು ಆಗಲ್ಲ, ಧೈರ್ಯವಾಗಿ ಈ ಸತ್ವ ಪರೀಕ್ಷೆಯಲ್ಲಿ ನಾನು ಗೆದ್ದು ಬರ್ತೀನಿ. ನಿನ್ನ ಬಿಟ್ಟು ನಾನು ಹೇಗಿರ್ಲೋ? ಮಿಸ್ಟರ್ ಭುಜಂಗರಾವ್, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಏನೇ ಮಾಡಿದ್ರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ. ಆದರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಇಂಥ ಪರೀಕ್ಷೆನ ಎದುರಿಸಬೇಕಾಗಿ ಬಂದಿದೆ. ಇದು ಕಾಲನೇ ಉತ್ತರ ಹೇಳುತ್ತೆ. ಸರ್, ನಂದು ಸ್ಮಾಲ್ ರಿಕ್ವೆಸ್ಟ್, ನಾನು ಬರೋವರೆಗೂ ನಮ್ಮ ತಾಯಿನ ಪ್ಲೀಸ್. ಈ ಕಾಲದಲ್ಲಿ ನೀವು ಮೊದಲೇ ಯಾಕಮ್ಮ ಓದ್ಲಿಲ್ಲ? ಅವ್ರ ಮೇಲೆ ತುಂಬಾ ಕೋಪ ಇತ್ತು ಡ್ಯಾಡಿ, ಅದಕ್ಕೆ ಓದ್ಲಿಲ್ಲ. ಛೇ, ಎಂತ ಕೆಲಸ ಆಗೋಯ್ತು! ಇದು ನಿಜ ಆಗಿದ್ರೆ ನಾವು ಒಬ್ಬ ರಾಕ್ಷಸನ ಜೊತೆ ಸೇರ್ಕೊಂಡು ಒಬ್ಬ ನಿರಪರಾಧಿಗೆ ಶಿಕ್ಷೆ ಸಿಗೋ ಹಾಗೆ ಮಾಡಿದ್ವಿ. ಡ್ಯಾಡಿ, ಅವ್ರಿಗೆ ಏನಾದ್ರೂ ಆದ್ರೆ ನಾನು ಬದುಕಿರಲ್ಲ. ಡ್ಯಾಡಿ, ನಾನು ಬದುಕಿರಲ್ಲ. ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಊರಾಚೆಯ ಕರ್ಕೊಂಡು ಹೋಗ್ತಿದ್ದೀರಾ? ನಾವು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸ್ ಸ್ಟೇಷನ್ಗಲ್ಲ. ಏನಂದೆ? ನಾವು ನಿಜವಾದ ಪೊಲೀಸ್ನವರಲ್ಲ. ಎಸ್, ಡೂಪ್ಲಿಕೇಟ್ ಪೊಲೀಸ್. ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ವಿನೋದ್, ವಿಜಯ್ ಇಬ್ರು ಒಂದೇ ತರ ಇರೋದು. ನೋಡಿ ತಾಯಿ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವಿನೋದ್ ನಿಜವಾಗ್ಲೂ ನಿಮ್ಮ ಮಗನ? ಯಾಕಿಂಥ ಅನುಮಾನ ಬಂತು ನಿಮ್ಗೆ? ಆವತ್ತು ನಿಮ್ಮೆಲ್ಲರ ಮುಂದೆ ನಾನು ಅವನ ಅಮ್ಮ ಅಮ್ಮ ಅಂತ ಕರೆದಿದ್ದು ನೀವು ನೋಡ್ಲಿಲ್ವಾ? ಆದ್ರೆ ಈಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೆ ನಿರಪರಾಧಿಯಾಗಿರೋ ವಿಜಯ್ ಶಿಕ್ಷೆ ಅನುಭವಿಸಬೇಕಾಗಿದೆ. ಇಲ್ಲ, ಹಾಗಾಗಬಾರ್ದು. ಅವನಿಗೆ ಯಾವ ಕಷ್ಟನೂ ಬರ್ಕೊಡ್ದು, ಅವ್ನು 100 ವರ್ಷ ಸಂತೋಷವಾಗಿ ಬಾಳ್ಬೇಕು. ಅವನಿಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ. ನಿಜ ಹೇಳ್ತೀನಿ ವಿನೋದ್, ನಾನು ಹೆತ್ತ ಮಗ ಅಲ್ಲ, ಅವನ್ನ ಪ್ರೀತಿಯಿಂದ ಸಾಕಿ ಸಲಹಿದ ತಾಯಿ ನಾನು. ಒಂದಿನ ರಾತ್ರಿ ಜೋರಾಗಿ ಮಳೆ ಸುರಿತಾ ಇತ್ತು. ನಮ್ಮನೆ ಸಮೀಪದಲ್ಲಿ ಗಂಡ ಹೆಂಡತಿ ಇಬ್ರು ಕಾರ್ನಲ್ಲಿ ಹೋಗ್ತಾ ಇದ್ರು. ಕಾರ್ ಕೆಟ್ಟೋಯ್ತು. ಅದೇ ಸಮಯದಲ್ಲಿ ಆಕೆಗೆ ಹೆರಿಯನೋ ಕಾಣಿಸ್ಕೊಳ್ತು. ಸಹಾಯಕ್ಕಾಗಿ ನಮ್ಮನೆ ಬಾಗಿಲು ತಟ್ಟಿದ್ರು. ನಮ್ಮ ಯಜಮಾನ್ರು ಆತನ ಜೊತೆ ಡಾಕ್ಟರ್ ಕರ್ಕೊಂಡು ಬರೋಕೆ ಹೋದ್ರು. ಅವ್ರು ಬರೋದ್ರಲ್ಲಿ ಆಕೆ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ಲು. ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇಲ್ಲದೆ ಬಂಜೆ ಆಗಿದ್ದ ನನಗೆ ಆ ಮುದ್ದು ಮಕ್ಕಳನ್ನ ನೋಡಿದ ತಕ್ಷಣ ಆಸೆ ಆಯ್ತು. ಎರಡು ಮಕ್ಕಳಲ್ಲಿ ಒಂದನ್ನ ಯಾರಿಗೂ ಗೊತ್ತಾಗದ ಹಾಗೆ ನಾನೇ ಬಚ್ಚಿಟ್ಕೊಂಡ್ಬಿಟ್ಟೆ. ಆಮೇಲೆ ಆಕೆ ಗಂಡ ಬಂದು ತನ್ನ ಹೆಂಡತಿ ಮಗುನ ಊರಿಗೆ ಕರ್ಕೊಂಡು ಹೋದ. ನಾವು ಬೇರೆ ಊರಿಗೆ ಬಂದ್ಬಿಟ್ವಿ. ಆ ಮಗು ವಿನೋದ್ ಅಂತ ಹೆಸರಿಟ್ಟು ನನ್ನ ಮಗು ಅಂತಾನೇ ಸಾಕಿದೆ. ನನ್ನ ಪ್ರೀತಿನೆಲ್ಲ ಅವನಿಗೆ ಧಾರೆ ಎರೆದೆ. ಹಾಗಾದ್ರೆ ವಿನೋದ್, ವಿಜಯ್ ಇಬ್ರು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮಂದ್ರ? ಹೌದು ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ವಿನೋದ್ಗೆ ಮಾತ್ರ ದಯವಿಟ್ಟು ಈ ಸತ್ಯನ ಹೇಳ್ಬೇಡಿ. ಈ ತಾಯಿ ಮಗನ ದೂರ ಮಾಡಬೇಡಿ. ಅವನ ಮೇಲೆ ನಾನು ಜೀವನೇ ಇಟ್ಕೊಂಡಿದ್ದೀನಿ. ಯಾರಾದ್ರೂ ನನ್ನ ಅವನ ತಾಯಿ ಅಲ್ಲ ಅಂತ ಹೇಳ್ಬಿಟ್ರೆ ಒಂದು ಕ್ಷಣನು ನಾನು ಬದುಕಿರಲ್ಲ. ನಾನು ಬದುಕಿರಲ್ಲ. ನೀನ್ ನನ್ನ ತಾಯಿ ಅಲ್ಲ ಅಂತ ಯಾರಮ್ಮ ಹೇಳಿದ್ದು?
ನೀ ನನಗ್ ತೋರಿಸಿದ ಪ್ರೀತಿನ ಎಷ್ಟು ಜನ ತಾಯಂದ್ರು ಅವ್ರ ಮಕ್ಕಳಿಗೆ ತೋರ್ಸಕ್ ಸಾಧ್ಯ ಅಮ್ಮ? ನನ್ಕಂದ ಈ ಜನ್ಮ ಅಲ್ಲ, ಇನ್ ಏಳೇಳು ಜನ್ಮಕ್ಕಾದ್ರೂ ನಾನೇ ನಿನ್ ಮಗನಾಗ ಹುಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೇನಮ್ಮ. ನನ್ಕಂದ ಕಂದ ವಿನೋದ್, ಆ ಚಂಡಾಲ್ರು ನಮ್ ವಿಜಯನೆಲ್ಲೋ ಬಚ್ಚಿಟ್ಬಿಟ್ಟಿದ್ದಾರೆ, ಅವನ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಾಗ್ಲಿಲ್ವಲ್ಲಪ್ಪ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಆ ವಿಜಯ್ ಎಲ್ಲೇ ಇದ್ರು ಅವನ್ನ ಕಾಪಾಡೋ ಜವಾಬ್ದಾರಿ ನಂದು.